ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ನಾನು ಆರೋಗ್ಯಕರವಾದ ಇದಕ್ಕಿದ ಬೇಳೆ ಡ್ರೈ ಫ್ರೂಟ್ಸ್ ಚೂಡ ಹೇಳ್ಕೊಡ್ತೇನೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬಟ್ಲು ಇದಕ್ಕಿದ ಅವರೆಬೇಳೆ, ಒಂದಿಡಿ ಬಾದಾಮಿ, ಒಂದಿಡಿ ಗೋಡಂಬಿ, ಒಂದಿಡಿ ದ್ರಾಕ್ಷಿ, ಒಂದಿಡಿ ಕರಿಬೇವು. ಮಿಶ್ರಣಕ್ಕೆ ಒಣಮೆಣಸಿನ್ಕಾಯಿ ಪುಡಿ 1 ಸ್ಪೂನು, ಅರ್ಧ ಸ್ಪೂನ್ ಉಪ್ಪಿನ ಪುಡಿ, ಚಿಟಿಕೆ ಅರಿಶಿನ, ಚಿಟಿಕೆ ಹಿಂಗು, ಚಾಟ್ ಮಸಾಲ 1/2 ಸ್ಪೂನು, ಕರಿಯೋದಕ್ಕೆ ಎಣ್ಣೆ, 1 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಮಾಡೋ ವಿಧಾನನ ಹೇಳ್ಕೊಡ್ತೀನಿ. ಮೊದಲಿಗೆ ಬಾದಾಮಿನ ಕರ್ಕೊಬಿಡೋಣ. ಕೊಂಬಣ್ಣೆ ಬರೋ ರೀತಿ ಈಗ ಗೋಡಂಬಿ ಹಾಕೊಳ್ಳೋಣ. ತಿಳಿ ಒಂಬಣ್ಣ ಬಂದ ತಕ್ಷಣ ತೆಕ್ಕೊಬಿಡೋಣ. ಕರಿಬೇವು ಬರ್ಬರಿಯಾಗಿ ಕರ್ಕೊಳ್ಳೋಣ. ಇಕ್ಕಿದ ಅವರೆ ಬೇಳೆನ ಗರ್ಗರಿಯಾಗೋವರೆಗೂ, ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಕರ್ಕೊಳ್ಳೋಣ ಎಣ್ಣೆಲಿ. ಈಗ ಅವರೆ ಬೇಳೆ ಗರ್ಗರಿಯಾಗಿದೆ, ಎತ್ಕೊಬಿಡೋಣ. ಅವರೆ ಬೇಳೆ ಕರ್ಕೊಂಡಾಗಿದೆ, ಅದಕ್ಕೆ ದ್ರಾಕ್ಷಿ ಎಣ್ಣೆಲಿ ಕರಿಯೋದು ಬೇಡ, ಹಾಗೆ ಹಾಕ್ಕೊಳ್ಳೋಣ. ಅರಶಿನ ಪುಡಿ, ಉಪ್ಪಿನ ಪುಡಿ, ಹಿಂಗು, ಚಾಟ್ ಮಸಾಲ, ಒಣಮೆಣಸಿನ್ಕಾಯಿ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು. ಬಾದಾಮಿ ಕರ್ಕೊಂಡಿದ್ವಲ್ಲ ಅದು ಗೋಡಂಬಿ, ಕರಿದ ಕರಿಬೇವು ಎಲ್ಲ ಮಿಕ್ಸ್ ಮಾಡಿಕೊಂಡು ಬಿಸಿ ಇದ್ದಾಗಲೇ ಈ ಮಿಶ್ರಣನ ಮಸಾಲೆನ ಸೇರಿಸ್ಬಿಟ್ಟು ಸಾಯಂಕಾಲ ಸ್ನ್ಯಾಕ್ಸಿಗೆ 1/2 ಕಪ್ ಇಟ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಾಗತ್ತೆ. ಮಾಡಿಕೊಳ್ಳಿ ಎಲ್ಲರೂ ಇದನ್ನ. ನೋಡಿದ್ರಲ್ಲ ರುಚಿ ರುಚಿಯಾದ ಇದಕ್ಕಿದ ಬೆಳೆ ಡ್ರೈ ಫ್ರೂಟ್ಸ್ ಚೂಡ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.